के स्वागत नर्बाकिश्रे सुनगार बेळगावी लोकसभा क्षेत्र के यावुदे क्षणदल्लू चुनाव घोषणेयागुव साध्यते तट्टवागिदे। बीजेपी पाळेयदल्लि टिकेट पडेयलु आकांक्षिगळु लाबि नडेसिदरे इत्त बेळगावी कांग्रेस नल्लि टिकेट पडेयुव साहसक्के यारु मुंदागुत्तिल्ल। इदक्के बलवाद कारणवू इदे। बेळगावी कांग्रेस नल्लि मनेयोंदु मूरु बागिलिनंतागिरुवुदे कै नायकर चिंतेगे कारणवागिदे। बेळगावी कांग्रेस नल्लि बै इलेक्षन् तयारी हेगेल्ल नडेयुत्तिदे ई कुरितद ओंदु स्पेशल रिपोर्ट इल्लिदे। केंद्र सचिव सुरेश अंगडी अकालिक निधनदिंद तेरवागिरो बेळगावी लोकसभा क्षेत्र के यावुदे क्षणदल्लि उपचुनावणे घोषणेयागुव साध्यते तट्टवागिदे। ओंदु मूलगळ प्रकार मस्कि बसवकल्याण विधानसभा क्षेत्रगळिगे हागू बेळगावी लोकसभा क्षेत्र के ओंदे दिन चुनावणे घोषणेयागुव साध्यते इदे एंदु तिळिदु बंदिदे। ಮೂರು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಕಾಂಗ್ರೆಸ್ ಈಗಾಗಲೇ ಸಮಿತಿಗಳನ್ನು ರಚಿಸಿದೆ। ನಾಳೆ ಮಾಜಿ ಸಚಿವ ಎಂಬಿ ಪಾಟೀಲ್ ನೇತೃತ್ವದಲ್ಲಿ ಬೆಳಗಾವಿ ಕಾಂಗ್ರೆಸ್ ಭವನದಲ್ಲಿ ಸಭೆ ನಡೆಯಲಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗಬೇಕು ಎಂಬ ಕುರಿತು ಚರ್ಚೆ ನಡೆಯಲಿದೆ। ಬೆಳಗಾವಿ ಲೋಕಸಭಾ ಟಿಕೆಟ್ ಪಡೆಯಲು ಬಿಜೆಪಿಯಲ್ಲಿ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ। ಆದರೆ ಕಾಂಗ್ರೆಸ್ ಟಿಕೆಟ್ ಪಡೆದು ಸ್ಪರ್ಧಿಸಲು ಯಾವೊಬ್ಬ ಕಾಂಗ್ರೆಸ್ ನಾಯಕನೂ ಮುಂದೆ ಬರ್ತಿಲ್ಲ। ಇದಕ್ಕೆ ಪ್ರಮುಖ ಕಾರಣವೆಂದರೆ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ। ಮನೆಯೊಂದು ಮೂರು ಬಾಗಿಲಿನಂತಿರುವ ಬೆಳಗಾವಿ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಒಂದು ದಿಕ್ಕು, ಶಾಸಕಿ ಹೆಬ್ಬಾಳ್ಕರ್ ಫಿರೋಜ್ ಸೇಠ್ ಮತ್ತೊಂದು ದಿಕ್ಕು, ಇವರ ಮಧ್ಯೆ ಪ್ರಕಾಶ್ ಹುಕ್ಕೇರಿ ಅಶೋಕ್ ಪಟ್ಟಣ ಮಗದೊಂದು ದಿಕ್ಕು, ಇವರೆಲ್ಲರೂ ಒಗ್ಗಟ್ಟಾಗಿ ಚುನಾವಣೆ ಎದುರಿಸೋದು ಕಷ್ಟ ಸಾಧ್ಯ। ಇವರೆಲ್ಲರೂ ಒಂದಾಗದ ಹೊರತು ತಿಪ್ಪರ್ಲಾಗ ಹಾಕಿದ್ರೂ ಕಾಂಗ್ರೆಸ್ ಗೆಲ್ಲಲು ಸಾಧ್ಯವೇ ಇಲ್ಲ। ಇದೇ ಭಯದಿಂದ ಕಾಂಗ್ರೆಸ್ ಟಿಕೆಟ್ಗಾಗಿ ಕೈಪಾಳೆಯದಲ್ಲಿ ಯಾವುದೇ ಪೈಪೋಟಿ ಕಂಡು ಬರುತ್ತಿಲ್ಲ। ಕಳೆದ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದ ಸಾಧುನ್ ಅವರು ಕೂಡ ಇದೇ ಕಹಿ ಅನುಭವವನ್ನು ಅನುಭವಿಸಿದ್ದು ಗುಟ್ಟಾಗಿ ಏನೂ ಉಳಿದಿಲ್ಲ। ಇದು ರಾಜ್ಯ ಕಾಂಗ್ರೆಸ್ ನಾಯಕರ ಗಮನಕ್ಕೆ ಬಂದರೂ ಅವರಿಗೆ ಭಿನ್ನಮತ ಸರಿಪಡಿಸಲು ಸಾಧ್ಯವಾಗಿಲ್ಲ। ಆದರೆ ರಾಷ್ಟ್ರೀಯ ಪಕ್ಷವಾಗಿರೋ ಕಾಂಗ್ರೆಸ್ ಸೋಲಲಿ ಗೆಲ್ಲಲಿ ತನ್ನ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಬೇಕಾದದ್ದು ಅನಿವಾರ್ಯವಾಗಿದೆ। ಕಾಂಗ್ರೆಸ್ನಿಂದಲೇ ಯಾರೇ ನಿಂತರೂ ಸಾಂಪ್ರದಾಯಿಕ ಹಾಗೂ ಬಿಜೆಪಿ ವಿರೋಧ ಮತಗಳು ಸೇರಿದಂತೆ 3 ಲಕ್ಷ ಮತಗಳು ಬೀಳೋದಂತೂ ಪಕ್ಕ। ಆದರೆ ಬೆಳಗಾವಿ ಲೋಕಸಭಾ ಕಾಡದಲ್ಲಿ ಗೆಲುವು ಸಾಧಿಸಲು 6 ಲಕ್ಷ ಮತಗಳನ್ನು ಪಡೆಯುವುದು ಅನಿವಾರ್ಯವಾಗಿದೆ। ಆದರೆ ದಿಕ್ಕಿಗೊಬ್ಬರು ಕೈ ನಾಯಕರು ಮುಖ ಮಾಡಿದ್ರಿಂದ ಕಾಂಗ್ರೆಸ್ ಗೆಲ್ಲುವುದು ಅಸಾಧ್ಯವಾದ ಮಾತೇ ಸರಿ। ಆರಂಭದಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸುವ ಮನಸ್ಸು ಇಟ್ಟುಕೊಂಡಿದ್ದ ಪ್ರಕಾಶ್ ಹುಕ್ಕೇರಿ ಅವರಿಗೆ ಕೈ ನಾಯಕರೇ ಅಡ್ಡಗಾಲು ಹಾಕಿದ್ರಿಂದ ಪ್ರಕಾಶ್ ಹುಕ್ಕೇರಿ ಸಿಡಿದೆದ್ದಿದ್ರು। ಪ್ರಕಾಶ್ ಹುಕ್ಕೇರಿಗೆ ಬೆಳಗಾವಿ ಟಿಕೆಟ್ ನೀಡಲು ಸಾಧ್ಯವಿಲ್ಲ ಎಂಬ ಸಂದೇಶವನ್ನ ಸತೀಶ್ ಜಾರಕಿಹೊಳಿ ಕೂಡ ರವಾನಿಸಿದ್ರು। ಇದರಿಂದ ಬೆಳಗಾವಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದು ತಿಳಿದು ಬಂದಿತ್ತು। ಕಾಂಗ್ರೆಸ್ ನಾಯಕರ ಈ ಒಳಜಗಳದಿಂದ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಬೇಸರ ವ್ಯಕ್ತಪಡಿಸಿದ್ದು ನಾಳೆ ಸಭೆ ಸೇರಲಿರುವ ಕಾಂಗ್ರೆಸ್ ನಾಯಕರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಎಂಬುದು ತೀವ್ರ ಕುತೂಹಲ ಮೂಡಿಸಿದೆ। ಬ್ಯೂರೋ ರಿಪೋರ್ಟ್, ಬಿಗ್ ನ್ಯೂಸ್ ಕನ್ನಡ, ಬೆಳಗಾವಿ।